ಕಾಂಗ್ರೆಸ್ಸಿನ ಹುಟ್ಟುಗುಣ ಸುಟ್ಟರು ಹೋಗೋದಿಲ್ಲ ಅಂತೇನು ಹೇಳ್ತಾರೆ, ಅದು ಇವತ್ತಿಗೂ ಕಂಟಿನ್ಯೂ ಆಗ್ತಾ ಬರ್ತಾ ಇದೆ. ಇವತ್ತು ಸುಳ್ಳು ಹೇಳೋದ್ರಲ್ಲಿ ಎತ್ತಿದ ಕೈ. ಮೋದಿ ಅವರು ಓಬಿಸಿನೇ ಅಲ್ಲ, ಓಬಿಸಿ ಸಮಾಜದಲ್ಲಿ ಅವ್ರು ಹುಟ್ಟಿಲ್ಲ ಅಂತ ನೀವು ಸುಳ್ಳು ಹೇಳೋದನ್ನ ಬಿಟ್ಟರೆ, ಒಬ್ಬ ಕ್ರಿಶ್ಚಿಯನ್ ತಾಯಿ ಮತ್ತು ಪಾರ್ಸಿ ತಂದೆಗೆ ಹುಟ್ಟಿರೋ ರಾಹುಲ್ ಗಾಂಧಿ ಅವರು ದತ್ತಾತ್ರೇಯ ಗೋತ್ರ ಕೌಲು ವಂಶದ ಮಹಾಬ್ರಾಹ್ಮಣ ಅಂತ ಹೇಳ್ತಾ ಇರೋದು ಎಷ್ಟು ಹಾಸ್ಯಾಸ್ಪದ ಅನ್ನೋದನ್ನ ನಾವು ಹೇಳಕ್ ಹೋಗೋದಿಲ್ಲ. ಎಲ್ಲೂ ಮೋದಿ ಒಬ್ಬ ಸರ್ವಾಧಿಕಾರಿ ಅಂತನೋ ಒಂದು ಸುಳ್ಳು ಸುಳ್ಳು ಮಾತುಗಳು ನೀವು ಹೇಳೋದನ್ನು ಬಿಟ್ಟುಬಿಟ್ರೆ, ನಿಮ್ಮ ರಾಹುಲ್ ಗಾಂಧಿಯವರ ಅಜ್ಜಿ ಇಂದಿರಾ ಗಾಂಧಿ ಅವರು ದೇಶದಾದ್ಯಂತ ಎಮರ್ಜೆನ್ಸಿ ಅನ್ನುವ ಒಂದು ಕ್ರೂರ ಪರಿಸ್ಥಿತಿಯನ್ನು ಏನು ಹೇರಿದ್ರು ಅದ್ರ ಬಗ್ಗೆ ನಾವು ಮಾತಾಡೋದೇ ಬಿಟ್ಬಿಡ್ತೀವಿ. ನಮಸ್ಕಾರ ಸ್ನೇಹಿತರೆ. ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ತಮ್ಮ ವಿರುದ್ಧ ಕಾಂಗ್ರೆಸ್ ಅವರು ಪುಂಖಾನುಪುಂಖವಾಗಿ ಬರೀ ಸುಳ್ಳುಗಳು ಹೇಳ್ತಿದ್ದಾಗ ಒಂದು ದಿನ ಭಾಳ ಬೇಸತ್ತು ಪಬ್ಲಿಕ್ ಆಗಿ ಹೇಳ್ತಾರಂತೆ ಕಾಂಗ್ರೆಸ್ಸಿಗರಿಗೆ, ನೀವು ನಮ್ಮ ಬಗ್ಗೆ ಸುಳ್ಳು ಹೇಳೋದನ್ನು ಬಿಟ್ಟುಬಿಟ್ರೆ ನಾವು ನಿಮ್ಮ ಬಗ್ಗೆ ಸತ್ಯ ಹೇಳೋದನ್ನು ಬಿಟ್ಟುಬಿಡ್ತೇವೆ ಅಂತ ಹೇಳಿ. ಕಾಂಗ್ರೆಸ್ಸಿನ ಹುಟ್ಟುಗುಣ ಸುಟ್ಟರು ಹೋಗೋದಿಲ್ಲ ಅಂತೇನು ಹೇಳ್ತಾರೆ, ಅದು ಇವತ್ತಿಗೂ ಕಂಟಿನ್ಯೂ ಆಗ್ತಾ ಬರ್ತಾ ಇದೆ. ಇವತ್ತು ಸುಳ್ಳು ಹೇಳೋದ್ರಲ್ಲಿ ಎತ್ತಿದ ಕೈ. ಸುಳ್ಳು ನಮ್ಮಲ್ಲಿಲ್ಲ ಅವಯ್ಯ, ಸುಳ್ಳೇ ನಮ್ಮನಿದೆ ಇವರು ಅಂತ ದಾಸರಿ ಹೇಳಿದ್ದನ್ನು ಈ ಕಾಂಗ್ರೆಸ್ ಅವರು ಮೈ ಎತ್ತಂತೆ ಕಾಣ್ತಾ ಇದೆ ಇವತ್ತಿನ ಸಂದರ್ಭದಲ್ಲಿ. ಇವತ್ತು ಕೂಡ ನಮ್ಗೆ ಹಾಗೆ ಅನಿಸುತ್ತೆ, ಕಾಂಗ್ರೆಸ್ ಅವ್ರ ಜೊತೆ ಒಂದು ಡೀಲ್ ಮಾಡಿಬಿಡಬೇಕು. ನೀವು ನಮ್ಮ ಬಗ್ಗೆ, ಬಿ ಜೆ ಪಿ ಬಗ್ಗೆ, ಮೋದಿ ಅವ್ರ ಬಗ್ಗೆ ಸುಳ್ಳು ಹೇಳೋದನ್ನು ಬಿಟ್ಬಿಟ್ರೆ ನಾವು ರಾಹುಲ್ ಗಾಂಧಿ ಬಗ್ಗೆ, ಕಾಂಗ್ರೆಸ್ಸಿನ ಬಗ್ಗೆ ಸತ್ಯ ಹೇಳೋದನ್ನು ಬಿಟ್ಬಿಡ್ತೀವಿ ಅಂತ ಒಂದು ನಾಲ್ಕರ ಉದಾಹರಣೆ ಕೊಡ್ತೀವಿ ನೋಡಿ, ಡೀಲ್ ಸರಿ ಹೋಯಿತು ಅಂತಂದರೆ ಒಪ್ಕೊಂಬಿಡೋಣಂತೆ. ಮೊದಲನೇದಾಗಿ, ಮೋದಿ ಅವರು ಓಬಿಸಿನೇ ಅಲ್ಲ, ಓಬಿಸಿ ಸಮಾಜದಲ್ಲಿ ಅವರು ಹುಟ್ಟಿಲ್ಲ ಅಂತ ನೀವು ಸುಳ್ಳು ಹೇಳೋದನ್ನು ಬಿಟ್ಟರೆ, ಒಬ್ಬ ಕ್ರಿಶ್ಚಿಯನ್ ತಾಯಿ ಮತ್ತು ಪಾರ್ಸಿ ತಂದೆಗೆ ಹುಟ್ಟಿರೋ ರಾಹುಲ್ ಗಾಂಧಿ ಅವರು ದತ್ತಾತ್ರೇಯ ಗೋತ್ರ ಕೌಲು ವಂಶದ ಮಹಾಬ್ರಾಹ್ಮಣ ಅಂತ ಹೇಳ್ತಾ ಇರೋದು ಎಷ್ಟು ಹಾಸ್ಯಾಸ್ಪದ ಅನ್ನೋದನ್ನು ನಾವು ಹೇಳಕ್ಕೆ ಹೋಗೋದಿಲ್ಲ. ಎಲ್ಲೂ ಮೋದಿ ಅವರು ಅದಾನಿ ಜೊತೆ ಸೇರಿ ದುಡ್ಡು ಲೂಟಿ ಮಾಡ್ತಾ ಇದ್ದಾರೆ, ದುಡ್ಡು ಲೂಟಿ ಮಾಡ್ತಾ ಇದ್ದಾರೆ ಅಂತ ಒಬ್ಬ ಪ್ರಚಾರಕ ವ್ಯಕ್ತಿಯ ಬಗ್ಗೆ ಇಷ್ಟು ಸುಳ್ಳು ಹೇಳೋದನ್ನು ನೀವು ಬಿಟ್ಟುಬಿಟ್ರೆ, ನಿಮ್ಮ ಇಟಾಲಿಯನ್ ಮಾಮ ಯಾರು ಹೇಳಿ, ಒತ್ತಾವಿಯೋ ಕ್ವಾತ್ರೋಕಿ, ಅವರು ಕೊಳ್ಳೆ ಹೊಡೆದಿದ್ದನ್ನು ನಾವು ಯಾವತ್ತೂ ಬಾಯಿ ಬಿಡ್ಲಿಕ್ಕೆ ಹೋಗೋದೇ ಇಲ್ಲ, ಸುಮ್ಮನಾಗ್ಬಿಡ್ತೀವಿ. ಮೋದಿ ಒಬ್ಬ ಸರ್ವಾಧಿಕಾರಿ ಆಟೋಕ್ರಾಟ್, ಅವರೆಲ್ಲ ಇನ್ಸ್ಟಿಟ್ಯೂಷನ್ಸ್ಗಳನ್ನ ಕಬ್ಜಾ ಮಾಡ್ಕೊಳ್ತಾ ಇದ್ದಾರೆ ಅಂತನೋ ಒಂದು ಸುಳ್ಳು ಸುಳ್ಳು ಮಾತುಗಳು ನೀವು ಹೇಳೋದನ್ನು ಬಿಟ್ಟುಬಿಟ್ರೆ, ನಿಮ್ಮ ರಾಹುಲ್ ಗಾಂಧಿಯವರ ಅಜ್ಜಿ ಇಂದಿರಾ ಗಾಂಧಿ ಅವರು ದೇಶದಾದ್ಯಂತ ಎಮರ್ಜೆನ್ಸಿ ಅನ್ನುವ ಒಂದು ಕ್ರೂರ ಪರಿಸ್ಥಿತಿಯನ್ನು ಏನು ಹೇರಿದ್ರು ಅದ್ರ ಬಗ್ಗೆ ನಾವು ಮಾತಾಡೋದೇ ಬಿಟ್ಬಿಡ್ತೀವಿ. ಆರ್ಟಿಕಲ್ 356 ಅಡಿಯಲ್ಲಿ 16 ರಾಜ್ಯಗಳನ್ನ ಹೇಳ ಹೆಸರಿಲ್ದಂಗೆ ರಾಜ್ಯ ಸರ್ಕಾರಗಳನ್ನ ಬರ್ಖಾಸ್ತು ಮಾಡೋದನ್ನು ಹೇಳೋದನ್ನು ಬಿಟ್ಬಿಡ್ತೀವಿ. ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ಗಳನ್ನ ತಮ್ಮ ಮನಸ್ಸೋ ಇಚ್ಛೆ ಯಾರನ್ನು ಬೇಕೋ ಅವ್ರನ್ನ ಮೇಲೆ ಪ್ರಮೋಟ್ ಮಾಡ್ತೀನಿ, ಡಿವೋಟ್ ಮಾಡ್ತೀನಿ ಅಂತ ಅನ್ನೋದನ್ನು ಹೇಳೋದನ್ನೇ ಬಿಟ್ಬಿಡ್ತೀವಿ. ಅವರಂಥ ಸರ್ವಾಧಿಕಾರಿ ಅನ್ನೋದನ್ನು ಇವತ್ತಿನ ಜನಾಂಗಕ್ಕೆ ನಾವು ಹೇಳಲಿಕ್ಕೆ ಹೋಗೋದಿಲ್ಲ. ಮೋದಿ ಅವರು ದೇಶವನ್ನು ಸರಿಯಾಗಿ ರಕ್ಷಣೆ ಮಾಡಲಿಲ್ಲ, ಆದ್ದರಿಂದ ಜನರು ಪ್ರಾಣ ಕಳ್ಕೊಂಡ್ರು ಕೋವಿಡಲ್ಲಿ ಅಂತ ಒಂದು ಸುಳ್ಳು ಹೇಳೋದನ್ನು ಬಿಟ್ಬಿಟ್ರೆ ನೀವು, ಯಾಕಂದರೆ ಏನು ಅಂತ ನಿಮಗೂ ಗೊತ್ತಿದೆ ಸತ್ಯ, 220 crore ಡೋಸ್ ಫ್ರೀ ಡೋಸ್ ಆಫ್ ವ್ಯಾಕ್ಸಿನೇಷನ್ ಭಾರತದಲ್ಲೇ ಮಾಡಿದ್ದು, ಮಾಡಿದ್ದನ್ನು ಕೊಟ್ಟಿದ್ದನ್ನು ನೀವು ಮರೆಮಾಚಿ ಮೋದಿಯಿಂದ ಜನರ ಸಾವಾಯಿತು ಅಂತ ಸುಳ್ಳು ಹೇಳೋದನ್ನು ಬಿಟ್ಟರೆ ನಾವೇನು ಮಾಡ್ತೀವಿ ಅಂತಂದರೆ, ಭೋಪಾಲ್ ಗ್ಯಾಸ್ ಟ್ರಾಜಿಡಿಯಲ್ಲಿ ಕಾಂಗ್ರೆಸ್ನವರಿಂದ ಆದ ನೂರಾರು ಜನ ಸಾವಿರಾರು ಜನರ ಹತ್ಯೆ ಬಗ್ಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಅಲ್ಲಿಯ CEO ಆಂಡರ್ಸನ್ನ ನಿಮ್ಮ ವಿಮಾನದಲ್ಲಿ ಪ್ರತ್ಯೇಕವಾಗಿ ಕರ್ಕೊಂಡು ಹೋದ್ರಿ ಅನ್ನೋದನ್ನು ಕೂಡ ಯಾರ ಮುಂದೆ ನಾವು ಹೇಳಿಕ್ಕೆ ಹೋಗೋದಿಲ್ಲ. ಮೋದಿ ಅವರು ಅತ್ಯಂತ ಭ್ರಷ್ಟ, ಮೋದಿ ಕರಪ್ಟ್ ಅವರು, ಮೋದಿ ಅವರು ಚೌಕಿದಾರ್ ಚೋರ್ ಹೇ ಅಂತ ನೀವು ಸುಳ್ಳು ಹೇಳೋದನ್ನು ಬಿಟ್ಟುಬಿಟ್ರೆ, ಒಂದು 30 ಕೆಳಗೆ DDL ಒಂದು ಲೈವ್ ಆಗೋ ಸಣ್ಣ ಮಗು 10 ಹುಡುಗಿ ಆಟಾಡ್ತಾ ಹೇಳ್ತೋ ಏನು ಅಂದರೆ, ಗಲಿ ಗಲಿ ಮೇ ಶೋರ್ ಹೇ ರಾಜೀವ್ ಗಾಂಧಿ ಚೋರ್ ಹೇ ಅಂತ. ಅಂದರೆ ರಾಜೀವ್ ಗಾಂಧಿಯ ಶೌರ್ಯದ ಬಗ್ಗೆ ಆ ಸಣ್ಣ ಮಗುವಿಗೂ ಗೊತ್ತಿತ್ತು, ಬೋಫೋರ್ಸ್ ಸ್ಕ್ಯಾಂಡಲ್ನಿಂದ ದೇಶಾದ್ಯಂತ ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬಂದಿತ್ತು ಅಂತ ಇವತ್ತಿನ ಜನಾಂಗಕ್ಕೆ ನಾವು ಹೇಳಲಿಕ್ಕೆ ಹೋಗೋದಿಲ್ಲ, ಆ ಸತ್ಯನ ಮುಚ್ಚಿಟ್ಬಿಡ್ತೇವೆ ನಾವು ಕೂಡ. ಮೋದಿ ಅವರಿಗೆ ಧೈರ್ಯ ಇಲ್ಲ, ಚೀನಾದ ವಿರುದ್ಧ ನಿಂತ್ಕೊಂಡು ಕಾದಾಡ್ಲಿಕ್ಕೆ ತಾಕತ್ತಿಲ್ಲ, ನಮ್ಮ ಭೂಮಿ ಕೊಟ್ಟುಬಿಟ್ರು ಅಂದರೆ ಗಾಲ್ವಾನ್ನಲ್ಲಿ ಚೀನಾ ಮುಖಕ್ಕೆ ರಕ್ತ ಬರೋಂಗೆ ಹೊಡೆದು ಬಂದರು ಲಿಟ್ರಲಿ ಆ್ಯಂಡ್ ಫಿಗರೇಟಿವ್ಲಿ. ಅಂತಹ ನಮ್ಮ ಸೈನಿಕರಿಗೆ ಬೆಂಬಲಕ್ಕೆ ನಿಂತ ಮೋದಿ ಅವ್ರ ಬಗ್ಗೆ ಈ ಸುಳ್ಳು ಹೇಳೋದನ್ನು ನೀವು ಬಿಟ್ಟರೆ ನಾವು ಸತ್ಯ ಹೇಳೋದನ್ನು ಬಿಡ್ತೀವಿ. ಯಾವ ಸತ್ಯ ಅಂತಂದರೆ, ಪಂಡಿತ್ ನೆಹರು ಅವರು ಕಾಶ್ಮೀರದಲ್ಲಿ 1,000 square kilometer ಗಟ್ಟಲೆ ಜಾಗಗಳನ್ನ ಕೊಟ್ಟಿದ್ದೇ ಅಲ್ಲದೆ ಯುದ್ಧವನ್ನು ಕಳ್ಕೊಂಡಿದ್ದೇ ಅಲ್ಲದೆ, ಯುದ್ಧ ಕಳ್ಕೊಂಡಿದ್ದಾತಕ್ಕೆ ನಮ್ಮ ಸೈನಿಕರ ದೌರ್ಬಲ್ಯದಿಂದ ಅಲ್ಲ, ಅವ್ರಿಗೆ ಯಾವುದೇ ರೀತಿ ಸಹಾಯ ಇವ್ರು ಕೊಡಲಿಲ್ಲ, ಹಿಂದಿ ಚೀನಿ ಬಾಯಿ ಬಾಯಿ ಅಂಥೇಳಿ ಯಾವುದೋ ಒಂದು ಭ್ರಮಲೋಕದಲ್ಲಿದ್ದರು ನೆಹರು ಅವರು. ಅಷ್ಟೇ ಅಲ್ಲದೆ, ಹೋದರೂ ಹೋಗಲಿ ಬಿಡ್ರಿ, ನಾಟ್ ಎ ಬ್ಲೇಡ್ ಆಫ್ ಗ್ರಾಸ್ ಗ್ರೋಸ್ ಇನ್ ದ ಡ್ರೈ ರೀಜನ್ ಅಂತ ಅದ್ರ ಬಗ್ಗೆ ಒಂದು ತಾತ್ಸಾರವಾಗೂ ಕೂಡ ಮಾತಾಡಿದ್ದೇನಿದೆ ಅದನ್ನು ಇವತ್ತಿನ ಯುವ ಜನಾಂಗಕ್ಕೆ ನಾವು ಹೇಳಲಿಕ್ಕೆ ಹೋಗೋದಿಲ್ಲ. ಮೋದಿ ಅವ್ರಿಗೆ ಹಿರಿಯರ ಬಗ್ಗೆ ಗೌರವನೇ ಇಲ್ಲ ಅಂತ ನೀವು ಸುಳ್ಳು ಸುಳ್ಳು ಅಪಪ್ರಚಾರ ಮಾಡ್ತಾ ಬಂದಾಗ, ಸುಳ್ಳು ಯಾತಕ್ಕೆ ಅಂದರೆ ಪ್ರಣಬ್ ಮುಖರ್ಜಿ ಅಂತ ಹಿರಿಯರು ಇರ್ಬೋದು, ನರಸಿಂಹರಾವ್ ಇರ್ಬೋದು, ಅಡ್ವಾನಿಯವರು ಇರ್ಬೋದು, ವಾಜಪೇಯಿ ಇರ್ಬೋದು ಅಂತ ಎಲ್ಲರಿಗೂ ಹಿರಿಯರಿಗೆ ಸನ್ಮಾನಪೂರ್ವಕವಾಗಿ ಒಂದು ಭಾರತ ರತ್ನ ತೆಗೆದುಕೊಟ್ರಲ್ಲ ಮೋದಿ ಅವರು, ಅವ್ರ ಬಗ್ಗೆ ನೀವು ಸುಳ್ಳು ಹೇಳೋದನ್ನು ನೀವು ನಿಲ್ಲಿಸಿದ್ರೆ ನಾವು ನಿಮ್ಮ ಬಗ್ಗೆ ಸತ್ಯ ಹೇಳೋದನ್ನು ಬಿಡ್ತೇವೆ. ಯಾವ ಸತ್ಯ ಅಂತಂದರೆ, ದೇಶದ ಹಿತದೃಷ್ಟಿಯಿಂದ ನಿಮ್ಮ ಕಾಂಗ್ರೆಸ್ನ ಸೋಷಿಯಲಿಸಮ್ನ ಒದ್ದು ಹಾಕಿ ಒಂದು ಒಳ್ಳೆ ಎಕನಾಮಿಕ್ ಲಿಬರಲೈಸೇಷನ್ ಪ್ಯಾರಾಮೀಟ್ರಿ ಅಂತಂದರು
ಪಿ ವಿ ನರಸಿಂಹರಾವ್ ಅವರು, ಅವರು ಬದುಕಿದ್ದಾಗುವಷ್ಟೇ ಸತ್ತಾಗುವಷ್ಟೇ ಎಷ್ಟು ಹೀನಾಯವಾಗಿ ನೀವು ಮತ್ತು ಸೋನಿಯಾ ಗಾಂಧಿಯವರು ಕಾಂಗ್ರೆಸ್ ಅವರು ನಡೆಸ್ಕೊಂಡ್ರಿ ಅನ್ನೋದನ್ನು ಇವತ್ತಿನ ಯುವ ಜನಾಂಗಕ್ಕೆ ನಾವು ಹೇಳಲಿಕ್ಕೆ ಹೋಗೋದಿಲ್ಲ, ಆ ಸತ್ಯವನ್ನು ನಾವು ಬಾಯ್ಬಿಡ್ಲಿಕ್ಕೆ ಹೋಗೋದಿಲ್ಲ. ಮೋದಿಯವರಿಂದ ಒಂದು ಆರ್ಥಿಕ ಪರಿಸ್ಥಿತಿ ಹಾಳಾಗೋಯಿತು, ನಮ್ಮ ದೇಶ ಕುಲಗೆಟ್ಟೋಯಿತು ಅಂತ ಹೇಳಿ ಹೊಡ್ಕೊಳ್ಳೋ ಸುಳ್ಳನ್ನು ನೀವು ನಿಲ್ಲಿಸಿದ್ರೆ ಸತ್ಯ ಏನಿದೆ ಅಂತ ನಾವು ಹೇಳೋದನ್ನು ಬಿಟ್ಬಿಡ್ತೀವಿ. 1991 ನಮ್ಮ ಭಾರತ ದೇಶದ ಪರಿಸ್ಥಿತಿ ಹೇಗಿತ್ತು ಅಂತಂದರೆ ಭಾರತದ ಬಂಗಾರವನ್ನು ಅಡವಿಡಬೇಕಾಯಿತು. ಮನೆಯ ಬಂಗಾರವನ್ನು ಅಡವಿಡುವ ಪರಿಸ್ಥಿತಿಗೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿನ ತಂದಿಟ್ಟಿದ್ದು ಈ ಕಾಂಗ್ರೆಸ್ ಸರ್ಕಾರ, ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿಯವರು. ಎಷ್ಟರ ಮಟ್ಟಿಗೆ ಅಂತಂದರೆ ಹಿಂದೂ ವಿರೋಧಿಯಾಗಿದೆ ಸೋಷಲಿಸ್ಟ್ ಪಾಲಿಸಿ. ಯಾತಕ್ಕೆ ಅಂತಂದರೆ ಪಾಲಿಸಿ ತಂದಿದ್ದು ಸೋಷಲಿಸಮ್, ಕೆಟ್ಟ ಹೆಸರು ಕೊಟ್ಟಿದ್ದು ಹಿಂದುತ್ವಕ್ಕೆ. 2% 2.5% ಗ್ರೋ ಆದರೆ ಎಕನಾಮಿಕ್ ಗ್ರೋತ್ಗೆ ಹಿಂದೂ ರೇಟ್ ಆಫ್ ಗ್ರೋತ್ ಅಂತ ಹಿಂದುತ್ವದ ಬಗ್ಗೆ ತಾತ್ಸಾರವಾಗಿ ಮಾತಾಡ್ತಿದ್ರಲ್ಲ, ಆ ಕಾಂಗ್ರೆಸ್ಸಿನ ಸತ್ಯವನ್ನು ಮುಚ್ಚಿಡ್ತೇವೆ. ವಿಚಾರ ಮಾಡಿ ಕಾಂಗ್ರೆಸ್ಸಿಗರೆ, ನೀವು ಬಿ ಜೆ ಪಿಯ ಬಗ್ಗೆ ನಮ್ಮ ನಾಯಕರ ಬಗ್ಗೆ ಸುಳ್ಳು ಹೇಳೋದು ನಿಲ್ಲಿಸಿದ್ರೆ ನಾವು ಕಾಂಗ್ರೆಸ್ಸಿನ ಅವರ ಯಜಮಾನರ ಮತ್ತು ಪಿಡಿಗಳ ಸತ್ಯವನ್ನು ಹೇಳೋದನ್ನು ನಿಲ್ಲಿಸ್ಬಿಡ್ತೇವೆ. ಈ ಡೀಲ್ ಓಕೆ ಇತ್ತಂತಂದರೆ ತಿಳಿಸಿ ನಮಗೆ. ನಮಸ್ಕಾರ.